ನಮ್ಮ ಜಿಲ್ಲೆ ನಿಮಗೇನು ಅನ್ಯಾಯ ಮಾಡಿದೆ? ಇನ್ನೂ ಪದೇ 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 ಬಂದು ಬಂದು ನೀವು ನಮ್ಮನ್ನು ದಿಕ್ಕು ತಪ್ಪಿಸೋದಷ್ಟೇ ಅಲ್ಲ, ಸುಳ್ಳು ಹೇಳೋದಷ್ಟೇ ಅಲ್ಲ, ಈ ರೀತಿ ಚುನಾವಣೆ ಬರ್ತಾ ಇರೋಂಥ ವರ್ಷದಲ್ಲಿ ನೀವು ಹೊಸ ಹೊಸ ರೂಪದಲ್ಲಿ ಬಂದು ಮಾತುಗಳನ್ನಾಡೋದು ನಿಮ್ಮ ಘನತೆಗೆ ಶೋಭೆ ತರೋದಲ್ಲ ಅನ್ನೋದನ್ನು ಮನವಿ ಮಾಡ್ತೀನಿ ನಾನು. ಲೋಕಸಭೆ ಚುನಾವಣೆಗೂ ಮೊದಲು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಂದೆ ಅವರೇ ಮಾತಾಡಿದರು, ಮಂಡ್ಯದಲ್ಲೇ ಮಾತಾಡಿದರು, ನಾವೇನು ಇರಲಿಲ್ಲ ಅಲ್ಲಿ. ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿನ ಘೋಷಣೆ ಮಾಡಿರಲಿಲ್ಲ, ಬೆಂಬಲನ ದಳಕ್ಕೆ ಕೊಟ್ಟಿತ್ತು. ಇಡೀ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ದಳ ಎರಡೇ ಸಾಂಪ್ರದಾಯಿಕ ಎದುರಾಳಿಗಳು. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲ ಅಂತಂದರೆ ಜನತಾ ದಳದ ವಿರೋಧ ಮಾಡೋದಕ್ಕೆ ಮಂಡ್ಯದಲ್ಲಿ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ವಾತಾವರಣ. ಕುಮಾರಣ್ಣ ಜ್ಞಾಪ್ಸ್ಗಳಿ ಚುನಾವಣೆಗೂ ಮೊದಲು ನೀವು ಘೋಷಣೆ ಮಾಡಿದಂಥ ಯೋಜನೆಗಳು ಅನುದಾನ ಏನಾಯಿತು? ಆ ಒಂದು ಚುನಾವಣೆ ಸೋಲಿಗೆ ನಿಮಗೆ ಇಷ್ಟೊಂದು ಮಂಡ್ಯದ ಬಗ್ಗೆ ಬೇಸರ ಬಂದ ಮೇಲೆ ಮಂಡ್ಯದ ಜನ ನಿಮ್ಮ ವಿರುದ್ಧವಾಗಿ ಮಾಡಿದಂಥ ಪಾಪ ಏನು? ನಿಮ್ಮ ಮಗನ ಚುನಾವಣೆಗೆ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ 8 ಶಾಸಕರುಗಳು ದಳದವರೇ ಇದ್ದು ಅದರೊಳಗೆ 3 ಮಂತ್ರಿಗಳು ಇದ್ದು ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳಿದ್ದು ಜೊತೆಗೆ ಸಪೋರ್ಟಿವ್ ಆಗಿ 3 MLCಗಳಿದ್ದರು, ಕಾಂಗ್ರೆಸ್ ಪಕ್ಷದ ನಾವು ಯಾರೂ ನಿಮ್ಮ ವಿರುದ್ಧ ಒಂದು ವೇದಿಕೆಯಲ್ಲಿ ಮಾತಾಡಲಿಲ್ಲ, ಒಂದು ಪತ್ರಿಕಾಗೋಷ್ಠಿ ಕೊಡಲಿಲ್ಲ, ಸೋತ ಅಭ್ಯರ್ಥಿಗಳು ನಾವೆಲ್ಲೂ ಬೀದಿಗೆ ಬರಲಿಲ್ಲ. ಆದರೆ ಒಂದರಿಂದ ಜ್ಞಾಪಿಸೋಕ್ಕೆ ಬಯಸ್ತೀನಿ, ನಿನ್ನೆ ನೀವು ಮಳವಳ್ಳಿಯಲ್ಲಿ ಮಾತಾಡಿದ್ರಲ್ಲ ಯಾರನ್ನ ಗೆಲ್ಸ್ಕೊಡಿ ಅಂತ, ಇಡೀ ಮಂಡ್ಯ ಲೋಕಸಭೆಯಲ್ಲಿ ಅತಿ ಹೆಚ್ಚು ನಿಮ್ಮ ಮಗನಿಗೆ ಸೋಲಿಗೆ ಅತಿ ಹೆಚ್ಚು ಅಂತರನ ಕೊಟ್ಟಂಥ ಶಾಸಕ ಯಾರಾದರೂ ಇದ್ದರೆ ನೀವು ನಿನ್ನೆ ಯಾರನ್ನ ಮತ್ತೊಮ್ಮೆ ಗೆಲ್ಲಿಸಿ ಅಂದರೋ ಆ ಶಾಸಕನೇನನ್ನು ನಿಮ್ಗೆ ಜ್ಞಾಪಿಸೋಕ್ಕೆ ಬಯಸ್ತೀನಿ. ನಿಮ್ಮ ಋಣ ತೀರಿಸೋದಿದ್ದರೆ ಅಥವಾ ನಾನು ಆ ಜಾಗದಲ್ಲಿ ಇದ್ದಿದ್ದರೆ ಮಳವಳ್ಳಿ ತಾಲೂಕಿನಿಂದ ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳೋದಲ್ಲ, ನೀವು ಹೋಲಿಕೆ ಕೊಟ್ಕೊಳ್ಳಿ.